ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸಾಮಾನ್ಯ ಜ್ಞಾನದ ಸಿರೀಸ್ ಟೂ ನ ಪ್ರಶ್ನೋತ್ತರಗಳನ್ನ ನೋಡೋಣ ಬನ್ನಿ. ಒಂದನೇ ಪ್ರಶ್ನೆ, ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಉತ್ತರ, ಮಯೂರ ವರ್ಮ. ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ಕವಿ ಯಾರು? ಕನ್ನಡದ ಮೊದಲ ಕವಿ ಪಂಪ. ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ನಾಲ್ಕನೇ ಪ್ರಶ್ನೆ, ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಎಲ್ಲಾಗಿರುವಂತದ್ದು? ಬದಾಮಿಯ ಕಪ್ಪೆ ಆರ್ಯಭಟನ ಶಾಸನ. ಐದನೇ ಪ್ರಶ್ನೆ, ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಆರನೇ ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಏಳನೇ ಪ್ರಶ್ನೆ, ಕನ್ನಡದ ಮೊದಲ ಮೊಹಮ್ಮದೀಯ ಕವಿ? ಹಿಂದಿನ ಸೀರೀಸ್ ಅಲ್ಲೂ ಕೂಡ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ, ಶಿಶುನಾಳ ಶರೀಫ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ? ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ, ಅಕ್ಕ ಮಹಾದೇವಿ. ಒಂಬತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು? ಉತ್ತರ, ಇಂದಿರಾಬಾಯಿ. ಹತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಸರಿಯಾದ ಉತ್ತರ, ಚೋರಗ್ರಹಣ ತಂತ್ರ. ಇದು ಮೊದಲ ಪತ್ತೇದಾರಿ ಕಾದಂಬರಿ ಆಗಿದೆ. ಹನ್ನೊಂದನೇ ಪ್ರಶ್ನೆ, ಕನ್ನಡದ ಮೊದಲ ಛಂದೋ ಗ್ರಂಥ ಯಾವುದು? ಸೊ ನಾಗವರ್ಮರು ಬರೆದಂತಹ ಛಂದೋಂ ಬುದ್ಧಿ, ಇದು ಕನ್ನಡದ ಮೊದಲ ಛಂದೋ ಗ್ರಂಥವಾಗಿದೆ. ಹನ್ನೆರಡನೇ ಪ್ರಶ್ನೆ, ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಇಪ್ಪಗೆ ಹೆಗ್ಗಡೆಯ ವಿವಾಹ, ಪ್ರಹಸನ. ಹದಿಮೂರನೇ ಪ್ರಶ್ನೆ, ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಹದಿನಾಲ್ಕನೇ ಪ್ರಶ್ನೆ, ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು? ಕನ್ನಡದ ಮೊದಲ ಗಣಿತಶಾಸ್ತ್ರದ ಗ್ರಂಥ ವ್ಯವಹಾರ ಗಣಿತ, ಇದು ರಾಜಾದಿತ್ಯರು ಬರೆದಿರುವಂತದ್ದು. ಹದಿನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವುದು? ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಹದಿನಾರನೇ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಕನ್ನಡದ ಮೊದಲ ಗದ್ಯ ಕೃತಿ ಬಂದ್ಬಿಟ್ಟು ಒಡ್ಡಾರಾಧನೆ. ಹದಿನೇಳನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ಅಚ್ಚಾದ ಕೃತಿ ಅಂದ್ರೆ ಪ್ರಿಂಟ್ ಆದಂತಹ ಕೃತಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್, ಇದು ಕನ್ನಡದಲ್ಲಿ ಮೊದಲು ಅಚ್ಚಾದಂತಹ ಕೃತಿಯಾಗಿದೆ. ಇನ್ನು ಹದಿನೆಂಟನೇ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಕನ್ನಡದ ಮೊದಲ ಪತ್ರಿಕೆ ಬಂದ್ಬಿಟ್ಟು ಮಂಗಳೂರು ಸಮಾಚಾರ. ಹತ್ತೊಂಬತ್ತನೇ ಪ್ರಶ್ನೆ, ಹೊಸಗನ್ನಡದ ಶಬ್ದವನ್ನ ಮೊದಲು ಬೆಳೆಸಿದವರು ಯಾರು? ಉತ್ತರ, ಚಂದ್ರರಾಜ. ಇವರು ಹೊಸಗನ್ನಡದ ಶಬ್ದವನ್ನ ಮೊದಲ ಬಾರಿಗೆ ಬಳಸ್ತಾರೆ. ಇಪ್ಪತ್ತನೇ ಪ್ರಶ್ನೆ, ಕನ್ನಡದಲ್ಲಿ ಮೊದಲು ಕಥೆ ಬರೆದವರು ಅಂದ್ರೆ ಸ್ಟೋರೀಸ್ಗಳನ್ನ ಕನ್ನಡದಲ್ಲಿ ಬರೆದಿರುವಂತಹವರು ಯಾರು? ಉತ್ತರ, ಪಂಜೆ ಮಂಗೇಶ್ವರಾಯರು. ಇವರು ಕನ್ನಡದಲ್ಲಿ ಕಥೆಗಳನ್ನ ಬರೆದಿರ್ತಾರೆ. ಇಪ್ಪತ್ತೊಂದನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು? ಉತ್ತರ, ತೀನಂ ಶ್ರೀಯವರ ಒಲುಮೆ. ಇದು ಏನದಲ್ಲ, ಇದು ಪ್ರೇಮ ಗೀತೆಗಳ ಮೊದಲ ಸಂಕಲನ, ಕನ್ನಡದ ಮೊದಲ ಪ್ರೇಮ ಗೀತೆ ಸಂಕಲನ. ಇಪ್ಪತ್ತೆರಡನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಉತ್ತರ, ಎಚ್ ವಿ ನಂಜುಂಡಯ್ಯ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿರುವಂತವರು. ಇಪ್ಪತ್ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರ ಅಂದ್ರೆ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಮೊದಲಿಗರು ಯಾರಂದ್ರೆ ಆರ್ ನರಸಿಂಹಾಚಾರ್ಯ. ಇಪ್ಪತ್ನಾಲ್ಕನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರರು ಯಾರು? ದಾಸಿಮಯ್ಯ ಅವರು ಕನ್ನಡದ ಮೊದಲ ವಚನಕಾರ. ಇಪ್ಪತ್ತೈದನೇ ಪ್ರಶ್ನೆ, ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಯಾವುದು? ಹೊಸ ಕನ್ನಡದ ಮೊದಲ ಮಹಾಕಾವ್ಯ ಬಂದ್ಬಿಟ್ಟು ಶ್ರೀರಾಮಾಯಣ ದರ್ಶನಂ. ಇಪ್ಪತ್ತಾರನೇ ಪ್ರಶ್ನೆ, ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಪಂಪ ಪ್ರಶಸ್ತಿಯನ್ನ ಪಡೆದಿರುವಂತಹ ಮೊದಲ ಕನ್ನಡಿಗರು ಕುವೆಂಪು. ಇಪ್ಪತ್ತೇಳನೇ ಪ್ರಶ್ನೆ, ಕನ್ನಡದ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು, ಡಿಕ್ಷನರಿಯನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಉತ್ತರ, ಆರ್ ಎಫ್ ಕಿಟೆಲ್. ಇವರು ಕನ್ನಡದ ಮೊದಲ ಕನ್ನಡ ಟು ಇಂಗ್ಲಿಷ್ ಎನ್ನು ಡಿಕ್ಷನರಿಯನ್ನ ರಚಿಸ್ತಾರೆ. ಇಪ್ಪತ್ತೆಂಟನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಸ್ನೇಹಿತರೆ. ಮೂವತ್ತನೇ ಪ್ರಶ್ನೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಕವಿ ಕುವೆಂಪು. ಮೂವತ್ತೊಂದನೇ ಪ್ರಶ್ನೆ, ಕನ್ನಡದ ಮೊದಲ ವಿಶ್ವಕೋಶ ಯಾವುದು? ಉತ್ತರ, ವಿವೇಕ ಚಿಂತಾಮಣಿ. ಮೂವತ್ತೆರಡನೇ ಪ್ರಶ್ನೆ, ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು? ಮೆಡಿಕಲ್ ರಿಲೇಟೆಡ್ ಆದಂತಹ ಒಂದು ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಗೋವೈದ್ಯ.
ಕೀರ್ತಿ ವರ್ಮಾ ಅವರು ಬರೆದಂತಹ ಗೋ ವೈದ್ಯ ಇದು ಏನ್ ಹೇಳ್ತಲ್ಲ ಅದು ಮೆಡಿಕಲ್ ರಿಲೇಟೆಡ್ ಅಂತ ಒಂದು ಗ್ರಂಥ ಆಗಿದೆ. 33ನೇ ಪ್ರಶ್ನೆ, ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು? ಉತ್ತರ ಟಿ ಎಸ್ ವೆಂಕಣ್ಣಯ್ಯ. 34ನೇ ಪ್ರಶ್ನೆ, ಕನ್ನಡದಲ್ಲಿ ರಚಿತಗೊಂಡ ಮೊದಲ ರಗಳೆ ಯಾವುದು? ಮಂದಾನಿಲ ರಗಳೆ. 35ನೇ ಪ್ರಶ್ನೆ, ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಯಾವುದು? ಉತ್ತರ ವಿಕಟ ಪ್ರತಾಪ. 36ನೇ ಪ್ರಶ್ನೆ, ಕನ್ನಡದ ಮೊದಲ ವೀರಗಲ್ಲು ತಮಟಗಲ್ಲು ಶಾಸನ. 37ನೇ ಪ್ರಶ್ನೆ, ಕನ್ನಡದ ಮೊದಲ ಹಾಸ್ಯ ಲೇಖಕಿ ಯಾರು? ಉತ್ತರ ಟಿ ಸುನಂದಂ.